ಹಾಯ್ ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಕೆಂಪು ಕಡಲೆದು ಮಸಾಲೆ ಹಾಕಿಬಿಟ್ಟು ಉಸ್ಲಿ ರೆಸಿಪಿನ ಗಣೇಶನಿಗೆ ನಿವೇದ್ಯವಾಗಿ ತಗೊಂಡು ಬಂದಿದ್ದೀನಿ ಇದನ್ನ ದಸರಾದಲ್ಲಿ ಕೂಡ ನೀವು ನಿವೇದ್ಯವಾಗಿ ದೇವಿಗೆ ಉಪಯೋಗಿಸ್ಬೋದು ಯಾಕಂದ್ರೆ ದೇವಿಗೆ ಕಡಲೆ ಕಾಳು ಅಂದರೆ ತುಂಬಾ ಇಷ್ಟ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ದೇವಣಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಬೇಡಿ ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತಿದೆ ನೀವೇ ಮೊದಲು ನೋಡಬಹುದು ಈಗ ಏನೇನು ಬೇಕಂತ ನೋಡೋಣ ಕೆಂಪು ಕಡಲೆ ಒಂದು ಕಪ್ಪು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಅದಕ್ಕೆ ಅದು ನೆನೆಯುವಷ್ಟು ಒಂದು ಸ್ವಲ್ಪ ಮೇಲ್ತನಕ ಒಂದು ಎರಡು ಇಂಚು ತನಕ ನೀರು ಹಾಕೊಳ್ಳಿ ಅದನ್ನು ವಾಶ್ ಮಾಡಬೇಕು ಒಂದು ಎರಡು ಸತಿ ಮತ್ತು ಓವರ್ನೈಟ್ ರಾತ್ರಿ ಎಂಟು ಹತ್ತು ಗಂಟೆ ನೆನೆಸ್ಬೇಕು ಈಗ ನೋಡಿ ನೀರೆಲ್ಲ ಬಸ್ತುಬಿಟ್ಟು ನಾನು ನೆನೆಸಿದ್ದನ್ನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಈಗ ಅದಕ್ಕೆ ಅರಿಶಿಣ ಪುಡಿ ಅರ್ಧ ಟೀ ಸ್ಪೂನ್ ಹಾಗೆ ನೀವು ಉಪ್ಪು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕದೇ ಇದ್ರೆ ಬ್ಲ್ಯಾಂಡ್ ಅಂದರೆ ಚಪ್ಪೆ ಚಪ್ಪೆ ಆಗ್ಬಿಡುತ್ತೆ ಮತ್ತು ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಈಗ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಕಪ್ ನೀರು ಹಾಕಿದ್ರೆ ಸಾಕು ಯಾಕಂದ್ರೆ ನಾವು ನೆನೆಸಬೇಕಾದ್ರೆ ಹಾಕಿದ್ದೀವಲ್ಲ ಬೇಕಾದಷ್ಟು ನೀರು ಈಗ ಅಷ್ಟು ನೀರು ಬೇಕಂತ ಇಲ್ಲ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ನ ಗ್ಯಾಸ್ ಮೇಲಿಟ್ಟು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ ಈಗ ನೋಡಿ ಕುಕ್ ಆಯಿತು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಲ್ವಾ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಮೆದುವಾಗಿ ಕುಕ್ ಆಗಬೇಕದು ಇಲ್ದಿದ್ರೆ ಊಷಿ ಚೆನ್ನಾಗಲ್ಲ ಈಗ ಒಗ್ಗರಣೆಗೆ ಅಂದರೆ ಸಾಸಿವೆ ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಟೀ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಅರ್ಧ ಟೀ ಸ್ಪೂನು ಮತ್ತು ಟರ್ಮರಿಕ್ ಪೌಡರ್ ಎರಡು ಪಿಂಚು ಅಂದರೆ ಅರಶಿಣ ಹಾಗೆ ಹಿಂಗು ಪುಡಿ ಕರ್ಬೇವಿನ ಸೊಪ್ಪು ಮತ್ತು ಕೆಂಪು ಮೆಣಸಿನ್ಕಾಯಿದು ಪೀಸಸ್ ಹ್ಞೂ ಕರ್ಬೇವು ಫ್ರೆಶ್ ಹಾಕೊಳ್ಳಿ ಇಷ್ಟೆಲ್ಲ ವಸ್ತು ನಮಗೆ ಒಗ್ಗರಣೆಗೆ ಬೇಕು ಈಗ ಮಸಾಲೆಗೆ ತೆಂಗಿನಕಾಯಿ ತುರಿ ಹಾಗೆ ಹುಣಸೆಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಕೆಂ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಹಸಿಮೆಣಸಿನ್ಕಾಯಿ ಮೂರು ಹಾಕಿದ್ದೀನಿ ತುಂಬ ಖಾರ ಇದೆ ಅದು ಹಾಕಿ ಶುಂಠಿ ಒನ್ ಇಂಚ್ದು ಎಲ್ಲ ಸಿಪ್ಪೆಗೆಪ್ಪೆ ತೆಗೆದು ತೊಂಡು ಮಾಡಿ ಇಟ್ಟಿದ್ದೀನಿ ಈಗ ಒನ್ ಥರ್ಡ್ ಕಪ್ಪು ಫ್ರೆಶ್ ಆಗಿರೋದು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕೊಳ್ಳಿ ಹಾಗೆ ಅದಕ್ಕೆ ಒನ್ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಹಾಗೆ ಈ ಎರಡರಿಂದ ಮೂರು ಸ್ವಲ್ಪ ಇಸಿ ಇದೆ ಅದು ಸಾಕಾಗತ್ತೆ ಯಾಕಂದರೆ ಕಡಲೆ ತುಂಬ ಸಿಹಿ ಅಲ್ವಾ ಅಷ್ಟು ಹಾಕದೇ ಇದ್ದರೆ ಸಾಕಾಗಲ್ಲ ಮತ್ತು ಎಳೆಯದು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಶ್ ಆಗಿರೋದು ತೊಳೆದು ಬರೀ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ ಒಂದೆರಡು ದಂಟು ಬಿತ್ತು ಅಂದರೆ ಏನು ಪರವಾಗಿಲ್ಲ ಹಾಗೆ ಹುಣಸೆ ಒಂದು ಚೂರು ಒಂದು ಗೋಲಿ ಗಾತ್ರದ್ದು ಹಾಗೆ ಶುಂಠಿ ಒನ್ ಇಂಚು ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ಇದನ್ನ ತುಂಬ ನೈಸ್ ಮಾಡಬೇಡಿ ತುಂಬ ನೀರು ಹಾಕಬೇಡಿ ಸ್ವಲ್ಪ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ನೀರು ಹಾಕಿದ್ರೆ ಸಾಕು ಮೀಡಿಯಂ ಕೋರ್ಸ್ ಆಗಿ ತರಿತರಿಯಾಗಿ ರುಬ್ಕೊಳ್ಳಿ ಈಗ ಒಗ್ಗರಣೆ ತಯಾರು ಮಾಡೋಣ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಳ್ಳಿ ಮತ್ತೆ ಅದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಡಿ ನೋಡಿ ಅದು ಕಾಯತ್ಲು ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಆಗಲೇ ಚಟಪಟ ಅಂತ ಇದೆ ಮತ್ತು ಅರ್ಧ ಟೀ ಸ್ಪೂನು ಉದ್ದಿನಬೇಳೆ ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಈಗ ಮತ್ತೆ ಅರ್ಧ ಟೀ ಸ್ಪೂನು ಕಡಲೆಬೇಳೆ ಹಾಕೊಳ್ಳಿ ಎರಡು ಚುಟ್ಕಿ ಹಿಂಗು ಪುಡಿ ಹಾಕೊಳ್ಳಿ ನೋಡಿ ಎಲ್ಲ ಆಗಲೇ ಹುರಿದು ಬಂದ್ಬಿಡ್ತು ನಾನು ಫ್ಲೇಮ್ ಲೋ ಮಾಡಿದ್ದೀನಿ ಮತ್ತು ಅರ್ಶಿಣ ಪುಡಿ ಒಂದು ಪಿಂಚ್ ಹಾಕೊಳ್ಳಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಪೀಸಸ್ ಇದೆಯಲ್ಲ ಅದು ಮೂರು ನಾಲ್ಕು ಹಾಕೊಳ್ಳಿ ಹಾಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕೊಳ್ಳಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ ಹಾಗೆ ನಾವು ರುಬ್ಬಿದ್ದೀವಲ್ಲ ಆ ಮಸಾಲೆನ ಹಾಕ್ಕೊಳ್ಳಿ ಅದಕ್ಕೆ ಅದು ಹಾಕ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡಿ ಒಗ್ಗರಣೆಯಲ್ಲಿ ಬಿಸಿ ಇದೆಯಲ್ಲ ಚೆನ್ನಾಗಿ ಬೆಂದಾಗಿ ಮತ್ತು ಇದಾಗುತ್ತೆ ಚೆನ್ನಾಗಿ ಅದರಲ್ಲಿ ಸೇದು ಬರುತ್ತೆ ತುಂಬ ಪರಿಮಳ ಬರುತ್ತೆ ಪರಿಮಳಿಕ್ತ ಆಗುತ್ತೆ ಈಗ ನಾನು ಅದಕ್ಕೆ ಬೇಯಿಸಿದ್ದು ಕಡಲೇದು ನೀರಿದೆಯಲ್ಲ ಅದನ್ನು ಸ್ವಲ್ಪ ಹಾಕಿದ್ದೀನಿ ಅದನ್ನೊಂದು ಮೂರು ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದು ಇವಾಗ ಚೆನ್ನಾಗಿ ಸೇರಿ ಬಂದು ಸ್ವಲ್ಪ ದಪ್ಪಗಾಗಿ ಬರಲಿ ಒಂದು ಮಿಕ್ಸ್ ಕೊಟ್ಟ ಮೇಲೆ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮ್ನಲ್ಲಿ ಒಂದು ಥರ್ಟಿ ಸೆಕೆಂಡ್ಸ್ ಮೂವತ್ತು ಸೆಕೆಂಡು ಮಾಡಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ದಪ್ಪಾಗಿ ಬಂತು ನೋಡಿ ಅಲ್ವಾ ಮತ್ತು ಎಣ್ಣೆನೂ ಬಿಡ್ತಾ ಇದೆ ನೋಡಿ ಅಲ್ವಾ ಎಲ್ಲ ಕಡೆ ಎಣ್ಣೆ ಬಿಟ್ಟಿದೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ನಾವು ಹಾಕಿರೋ ಎಣ್ಣೆ ಬಿಟ್ಟಿದೆ ಸೈಡಲ್ಲಿ ಈಗ ನೋಡಿ ಬೇಯಿಸಿರುವಂಥ ಕಡಲೆನ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಬೇಯಿಸಿರೋ ಕಡಲೆ ಇದೆಯಲ್ಲ ಅದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಫ್ರೆಂಡ್ಸ್ ಇದು ವಾರಕ್ಕೆ ಒಂದಿವಸ ಮಾಡಿ ತಿಂದರೂ ಪರವಾಗಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ತುಂಬ ಹಾಕಬೇಡಿ ಆವಾಗ ನಾವು ಕಡಲೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೀವಿ ಆದರೆ ಮಸಾಲೆಗೆ ಉಪ್ಪಿಲ್ಲ ಅಲ್ವಾ ಅದರಿಂದ ಮಸಾಲೆಗೋಸ್ಕರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹಾಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಆ ಮಸಾಲೆ ಹಾಕಿದ್ದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇಟ್ಟಾಗ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ಕವರ್ ಅಂಡ್ ಕುಕ್ ಮಾಡಿ ಒಂದು ಎರಡು ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ ಈಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಎರಡು ನಿಮಿಷ ಆದ ನಂತರ ಓಪನ್ ಮಾಡಿಬಿಟ್ಟು ನೋಡಿ ನೀರೆಲ್ಲ ಅಬ್ಸಾರ್ಬ್ ಆಯಿತು ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಂಡ್ಬಿಟ್ಟಿದೆ ಅಲ್ವಾ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಫರ್ಮ್ ಆಗಿದೆ ನೋಡಿ ಅಲ್ವಾ ನಮ್ಗೆ ಹೇಗೆ ಬೇಕೋ ಹಾಗಾಗಿದೆ ಟೆಕ್ಸ್ಚರು ಉಸ್ಲಿದು ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಈಗ ಸ್ವಲ್ಪ ಅರ್ಧ ಲಿಂಬೆಹಣ್ಣದು ಜ್ಯೂಸ್ ಹಿಂಡ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಈಗ ರೆಡಿ ಆಯಿತು ಮಸಾಲ ಚಣ್ಣ ಉಸಲಿ ಇದನ್ನು ಗಣೇಶ ದೇವರಿಗೆ ಅರ್ಪಿಸಲಿಕ್ಕೆ ಪ್ರಸಾದವಾಗಿ ರೆಡಿ ಆಯಿತು ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಪಿಸ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್ ಕೆಂಪು ಕಡಲೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ಈಗ ಈ ಹೇಳ್ತಾ ಇದ್ದೀನಿ ಇದು ಪವರ್ ಹೌಸ್ ಆಫ್ ಪ್ರೋಟೀನು ಫೈಬರು ವೈಟಮಿನ್ ಮತ್ತು ಮಿನರಲ್ಸ್ ಇದು ಹಾರ್ಟ್ ಹೆಲ್ತಿ ಆ್ಯಕ್ಚುಲಿ ಯಾಕಂದರೆ ಇದು ನಮ್ಮ ಕೊಲೆಸ್ಟ್ರಾಲ್ನ ಕೊಲೆಸ್ಟ್ರಾಲ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ತದೆ ಇದು ಬ್ಲಡ್ ಪ್ರೆಷರ್ನ ಕೂಡ ಬ್ಲಡ್ ಶುಗರ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ ಇದು ಇನ್ನೊಂದು ಏನಪ್ಪಾ ಅಂದರೆ ಇದು ಬ್ರೈನ್ ಫ್ರೆಂಡ್ಲಿ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ತುಂಬ ಹತ್ತು ಹಸಿವಾಗದೇ ಇರೋ ಹಾಗೆ ಮಾಡ್ತದೆ ಇದು ಇನ್ನೊಂದೇನು ಅಂದರೆ ಇದರಲ್ಲಿ ಮ್ಯಾಗ್ನೀಷಿಯಮು ಪೊಟ್ಯಾಷಿಯಮ್ಮು ಎಲ್ಲ ಇರೋದ್ರಿಂದ ಇದು ನಮಗೆ ಬಿ ಕೂಡ ಒಂದು ಲೆವೆಲಲ್ಲಿ ಇಡತ್ತೆ ಇದು ನಮ್ಮ ರಕ್ತದಲ್ಲಿರುವ ಹೆಮೋಗ್ಲೋಬಿನ್ ಲೆವೆಲನ್ನು ಅನ್ನು ಕೂಡ ಇಂಪ್ರೂವ್ ಮಾಡುತ್ತೆ ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಮತ್ತೆ ಕೊಲೆಸ್ಟ್ರಾಲ್ ಲೆವೆಲನ್ನು ಇಂಪ್ರೂವ್ ಮಾಡ್ತದೆ ಈ ಥರ ಇಷ್ಟೆಲ್ಲ ಒಳ್ಳೆ ಪ್ರಯೋಜನಗಳು ಇರುವಂತಹ ಕಡಲೆಕಾಳು ಅದು ಕೆಂಪು ಕಡಲೆಕಾಳನ್ನು ನಾವು ಡಯಟ್ನಲ್ಲಿ ಯಾವಾಗಲೂ ಬಳಸೋದು ಬಹಳ ಉತ್ತಮ ಅಂತ ಹೇಳಿಬಿಟ್ಟು ನಾನು ನಂದು ಈ ಕೆಂಪು ಚಣದು ಒಳ್ಳೆಯ ಇದು ಬೆನಿಫಿಟ್ಸನ್ನ ಹೇಳಿಬಿಟ್ಟು ನಾನು ಕಾರ್ಯಕ್ರಮನ ಮುಗಿಸ್ತೀನಿ